ದಾವಣಗೆರೆ ಬೆಣ್ಣೆ ದೋಸೆ ಎಲ್ಲಿ ಶುರುವಾಯಿತು ಯಾವಾಗ ಶುರುವಾಯಿತು ಲಾಡು ಸಾಲು ಮಹದೇಣಿ ಹೋಳಿಗೆಗಳು ಭಲೇ ಜಿಲೇಬಿ ಮೊದಲು ನಮಸ್ತೆ ಫುಡ್ ಲವರ್ಸ್ ನಿಮಗೆಲ್ಲ ಮತ್ತೊಂದು ಸುಂದರವಾದ ಕಥೆಗೆ ಸ್ವಾಗತ ಇವತ್ತು ನಾನು ನಿಮಗೆ ಹೇಳಿಕೊಟ್ಟಿರೋ ಕತೆ ಶಿವಮೊಗ್ಗದಲ್ಲಿರುವ ದಾವಣಗೆರೆ ಕತೆ ಹೌದು ನಿಜ ದಾವಣಗೆರೆ ಅಂದ್ರೇನೆ ಫುಡ್ ಲವರ್ಸ್ಗೆ ಜ್ಞಾಪಕ ಆಗೋದು ದೋಸೆ ಮಿರ್ಚಿ ಮಂಡಕ್ಕಿ ಅಂತ ಒಂದು ಪ್ರಪಂಚನ ಸೃಷ್ಟಿ ಮಾಡಿದರೆ ಶ್ರೀಯುತ ಪುನೀತ್ ಅವರು ಪುನೀತ್ ಅವರು ದೋಸೆ ಆಫ್ ದಾವಣಗೆರೆ ಅನ್ನೋ ಒಂದು ಹೋಟೆಲ್ನ ಶಿವಮೊಗ್ಗದಲ್ಲಿ ನಡೆಸ್ತಾ ಇದ್ದಾರೆ ಅವರು ಈ ದೋಸೆನ ನಮಗೆಲ್ಲ ಶಿವಮೊಗ್ಗದಲ್ಲಿರೋ ಎಲ್ಲ ಜನತೆಗೂ ಉಣಬಡಿಸ್ತಾ ಸಕ್ಸಸ್ಫುಲ್ ಆಗಿ ತಮ್ಮ ಬಿಸ್ನೆಸ್ನ ನಡೆಸ್ತಾ ಇದ್ದಾರೆ ಬನ್ನಿ ಅವರ ಪರಿಚಯ ಮಾಡಿಕೊಳ್ಳೋಣ ಹಾಗೂ ಈ ದೋಸೆನ ಸವಿಯೋಣ ಈ ದಾವಣಗೆರೆ ಬೆಣ್ಣೆ ದೋಸೆ ಎಲ್ಲಿ ಶುರುವಾಯಿತು ಯಾವಾಗ ಶುರುವಾಯಿತು ಹೇಗೆ ಶುರುವಾಯಿತು ಅಂತ ನಿಮಗೆ ಗೊತ್ತಿದೆಯಾ ಬನ್ನಿ ಆ ಕಥೆ ಹೇಳ್ಕೊಂಡು ಬರೋಣ ಈ ದಾವಣಗೆರೆ ಬೆಣ್ಣೆ ದೋಸೆ ಹುಟ್ಟಿದ್ದೆ ಒಂದು ಇಂಟ್ರೆಸ್ಟಿಂಗ್ ಕತೆ ಈ ಕತೆ ಶುರುವಾಗೋದು 1928 ರಲ್ಲಿ ಚನ್ನಮ್ಮ ಅನ್ನೋ ಒಂದು ಹೆಣ್ಣುಮಗಳು ದಾವಣಗೆರೆಗೆ ವಲಸೆ ಬರ್ತಾರೆ ಮತ್ತು ತನ್ನ ಹೊಟ್ಟೆಪಾಡಿಗಾಗಿ ಒಂದು ಚಿಕ್ಕದಾದ ಹೋಟೆಲ್ನ ನಡೆಸ್ತಾರೆ ಆ ಹೋಟೆಲ್ನಲ್ಲಿ ತನಗೆ ಗೊತ್ತಿರುವ ಯುನಿಕ್ ರೆಸಿಪಿನ ಪ್ರಿಪೇರ್ ಮಾಡಿಬಿಟ್ಟು ದೋಸೆ ಚಟ್ನಿ ಮತ್ತು ಪಲ್ಯನ ಸರ್ವ್ ಮಾಡಕ್ಕೆ ಶುರು ಮಾಡ್ತಾರೆ ಮತ್ತು ಸಾಕಷ್ಟು ಯಶಸ್ಸನ್ನು ಗಳಿಸ್ತಾರೆ ಆದರೆ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂತಂದ್ರೆ ಚನ್ನಮ್ಮ ಅವರು ಮಾಡ್ತಾ ಇದ್ದದ್ದು ರಾಗಿ ಹಿಟ್ಟಲ್ಲಿ ನಂತರ ಅವರ ಮಕ್ಕಳಾದ ಶಾಂತಪ್ಪ ಮತ್ತು ಮಹಾದೇವಪ್ಪನವರು ಈ ರೆಸಿಪಿನ ಚೂರು ಚೇಂಜ್ ಮಾಡ್ತಾರೆ ಅಂದ್ರೆ ಒಂದು ಸ್ಪೆಷಲ್ ಫಾರ್ಮುಲಾ ರೆಡಿ ಮಾಡ್ತಾರೆ ಅದರಲ್ಲಿ ಅಕ್ಕಿ ಉದ್ದು ಅವಲಕ್ಕಿ ಮತ್ತು ಮಂಡಕ್ಕಿ ಈ ರೆಸಿಪಿನ ಈ ಫಾರ್ಮುಲಾನ ಪ್ರಿಪೇರ್ ಮಾಡ್ಬಿಟ್ಟು ದೋಸೆ ಹಿಟ್ಟನ್ನ ರೆಡಿ ಮಾಡ್ತಾರೆ ಅಂದ್ರೆ ನಾವು ಏನು ಹಿಟ್ ನೋಡ್ತಾ ಇದ್ದೀವಿ ಆ ಫಾರ್ಮುಲಾ ಪ್ರಿಪೇರ್ ಮಾಡಿದೆ ಶಾಂತಪ್ಪ ಮತ್ತು ಮಹಾದೇವಪ್ಪನವರು 1938 ರಲ್ಲಿ ಈ ರೆಸಿಪಿ ಶುರುವಾಗುತ್ತೆ ಮತ್ತು ಸಾಕಷ್ಟು ಹೋಟೆಲ್ಗಳಲ್ಲಿ ಇದು ಬಹಳಷ್ಟು ಫೇಮಸ್ ಆಗುತ್ತೆ ಮತ್ತೆ ಈಗ ಸಿಕ್ತಿರೋ ದಾವಣಗೆರೆ ಬೆಣ್ಣೆ ದೋಸೆನ ನಾವೆಲ್ಲ ಸವಿತಾ ಇರೋದು ಶುರುವಾಗಿದ್ದು 1938 ರಲ್ಲಿ ಈ ದಾವಣಗೆರೆ ಬೆಣ್ಣೆ ದೋಸೆ ಬರಿ ಒಂದು ಡಿಶ್ ಆಗಿಳ್ದಿಲ್ಲ ಈಗ ಒಂದು ದೊಡ್ಡ ಬಿಸ್ನೆಸ್ ಆಗಿ ಕೂಡ ಬೆಳಿತಾ ಇದೆ ಈ ಬೆಣ್ಣೆ ದೋಸೆ ನಮಗೆ ಪರಿಚಯಿಸಿದ ಚನ್ನಮ್ಮನವರಿಗೆ ಫುಡ್ ಸ್ಟೋರೀಸ್ ಕಡೆಯಿಂದ ಒಂದು ನಮನ ವೀಕ್ಷಕರೇ ದೋಸೆ ಆಫ್ ದಾವಣಗೆರೆಯ ಬೆಸ್ಟ್ 5 ದೋಸೆನ ನಾವು ತರಿಸ್ಕೊಂಡಿದ್ದೀವಿ ಒಂದು ಅವರ ಟ್ರೆಡಿಷನಲ್ ದಾವಣಗೆರೆ ಬೆಣ್ಣೆ ದೋಸೆ ಇನ್ನೊಂದು ದಾವಣಗೆರೆ ಬೆಣ್ಣೆ ಮಸಾಲೆ ದೋಸೆ ಇನ್ನೊಂದು ಬೆಣ್ಣೆ ಓಪನ್ ದೋಸೆ ಇನ್ನೊಂದು ಬೆಣ್ಣೆ ಆನಿಯನ್ ದೋಸೆ ಮತ್ತೊಂದು ಇವರ ಸ್ಪೆಷಲ್ ಬೆಣ್ಣೆ ಪಾಲಕ್ ದೋಸೆ ಈ 5 ದೋಸೆನ ನಾವು ತರಿಸ್ಕೊಂಡಿದ್ದೀವಿ ಈಗ 5 ದೋಸೆನ ನಾವು ಟೇಸ್ಟ್ ಮಾಡ್ಬಿಟ್ಟು ಅದು ಹೇಗಿದೆ ಅಂತ ನಾವು ನಿಮಗೆ ಹೇಳ್ತೀವಿ ಮೊದಲಿಗೆ ಅವರ ಟ್ರೆಡಿಷನಲ್ ಬೆಣ್ಣೆ ದೋಸೆನ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನಾರ್ಮಲಿ ಬೆಣ್ಣೆ ದೋಸೆ ಹೋಟೆಲ್ಗಳಿಗೆ ಹೋದ್ರೆ
ಒಂದ ದೋಸೆ ಸ್ಪೆಷಲ್ ಆಗಿರುತ್ತೆ ಇಲ್ಲ ಚಟ್ನಿ ಸ್ಪೆಷಲ್ ಆಗಿರುತ್ತೆ ಇಲ್ಲ ಪಲ್ಯ ಸ್ಪೆಷಲ್ ಆಗಿರುತ್ತೆ. ಆದರೆ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ಗಳ ಸ್ಪೆಷಲ್ ಅಂದರೆ ಮೂರು ಸ್ಪೆಷಲ್ ಆಗಿರುತ್ತೆ, ಒಂದು ದೋಸೆ, ಇನ್ನೊಂದು ಚಟ್ನಿ, ಇನ್ನೊಂದು ಪಲ್ಯ. ಮೊದಲಿಗೆ ಇಂಡಿವಿಜುವಲ್ ಆಗಿ ಟೇಸ್ಟ್ ಮಾಡೋಣ, ಒಂದೊಂದೇ. ಮೊದಲು ದೋಸೆ ಟೇಸ್ಟ್ ಮಾಡೋಣ, ಆಮೇಲೆ ಚಟ್ನಿ ಟೇಸ್ಟ್ ಮಾಡೋಣ, ಆಮೇಲೆ ಆಲೂಗಡ್ಡೆ ಪಲ್ಯ ಟೇಸ್ಟ್ ಮಾಡೋಣ, ಮತ್ತು ಆಮೇಲೆ ಒಟ್ಟಿಗೆ ಒಂದು ಸಲ ಟೇಸ್ಟ್ ಮಾಡೋಣ. ಓಕೆ, ಮೊದಲಿಗೆ ದೋಸೆ ಟೇಸ್ಟ್ ಮಾಡೋಣ. ಹೊರಗಡೆ ಎಷ್ಟು ಕ್ರಿಸ್ಪಿ ಆಗಿದೆ ಅಂತಂದರೆ ಇಲ್ಲಿ ನೋಡ್ಬೋದು. ದಾವಣಗೆರೆ ಬೆಣ್ಣೆ ದೋಸೆ ಸ್ಪೆಷಲ್ ಯಾಕೆ ಸ್ಪೆಷಲ್ ಅಂತಂದರೆ ಹೊರಗಡೆ ಎಷ್ಟು ಪ್ಲಫಿ ಆಗಿರುತ್ತೆ ಹಾಗೆ ಹೊರಗಡೆ ಅಷ್ಟೇ ಕ್ರಿಸ್ಪಿ ಆಗಿರುತ್ತೆ. ಇವ್ರು ಮಾಡಬೇಕಾದ್ರೆ ಮೊದಲು ಮೇಲೆ ಬೆಣ್ಣೆ ಹಾಕ್ತಾರೆ, ಮತ್ತೆ ತಿರುಗಿಸ್ಮೇಲೆ ಮತ್ತೆ ಎರಡನೇ ಸಲ ಬೆಣ್ಣೆ ಹಾಕ್ತಾರೆ. ಆದ್ದರಿಂದ ಈ ಎರಡು ರೀತಿಯ ನಿಮಗೆ ಲೇಯರ್ನ ಕಾಣಕ್ಕೆ ಸಿಗುತ್ತೆ. ಫಸ್ಟ್ ಬರೀ ಬೆಣ್ಣೆ ದೋಸೆನ ಟೇಸ್ಟ್ ಮಾಡೋಣ ವಿತೌಟ್ ಎನಿ ಚಟ್ನಿ ಮತ್ತು ಪಲ್ಯ. ಬೆಣ್ಣೆಲಿ ಮುಳುಗಿಸಿದರೆ ದೋಸೆನ ತಿಂತಾ ಇರಬೇಕಾದ್ರೆ ಆ ಟ್ಯಾಂಗಿನೆಸ್, ಆ ದೋಸೆಯ ಟ್ಯಾಂಗಿನೆಸ್ಸು ಜೊತೆಗೆ ಬೆಣ್ಣೆ ಮತ್ತು ಕರೆಕ್ಟ್ ಕ್ವಾಂಟಿಟಿಲಿ ಹಾಕಿರೋ ಉಪ್ಪು ತುಂಬ ಚೆನ್ನಾಗಿ ಟೇಸ್ಟ್ ಬರ್ತಾ ಇದೆ. ಈಗ ದೋಸೆ ಜೊತೆ ಚಟ್ನಿ ಟೇಸ್ಟ್ ಮಾಡೋಣ. ಭಾಳ ಖಾರ ಇದೆ, ಬರೀ ದೋಸೆ ಜೊತೆ ಬರೀ ಚಟ್ನಿ ಮಾತ್ರ ನೀವು ಟೇಸ್ಟ್ ಮಾಡೋಕ್ಕಾಗಲ್ಲ. ಈಗ ದೋಸೆ ಮತ್ತು ಪಲ್ಯನ ಟೇಸ್ಟ್ ಮಾಡೋಣ. ಆಲೂಗಡ್ಡೆ ಪಲ್ಯ, ಆಲೂಗಡ್ಡೆ ಜೊತೆ ಈರುಳ್ಳಿ ಹಾಕಿದ್ದಾರೆ ಮತ್ತು ಸಬಾಸ್ಕಿ ಸೊಪ್ಪು ಹಾಕಿದ್ದಾರೆ. ಚಟ್ನಿ ಮತ್ತು ಪಲ್ಯ ಎರಡು ಕಾಂಬಿನೇಷನ್ ದೋಸೆನ ಟೇಸ್ಟ್ ಮಾಡ್ತಾ ಇದ್ದೀವಿ. ಮೊದಲಿಗೆ ನೀವು ದೋಸೆ ಬಾಯಿಗೆ ಹಾಕ್ತಿದ್ದಾಗೆ ಆ ಕ್ರಿಸ್ಪಿನೆಸ್ ಬರುತ್ತೆ, ಆಮೇಲೆ ದ ಸ್ಪೈಸಿನೆಸ್ ಆಫ್ ದ ಚಟ್ನಿ, ಆ ಚಟ್ನಿ ಖಾರ ಕಾಣಿಸುತ್ತೆ. ಆಮೇಲೆ ಮೇಲೆ ಆಲೂಗಡ್ಡೆ ಬಂದುಬಿಟ್ಟು ಚಟ್ನಿನ ಶಾಂತ ಮಾಡಿಬಿಟ್ಟು ಬಾಯಿನೂ ಕೂಡ ಅಷ್ಟೇ ರುಚಿನೇ ಆಗುತ್ತೆ. ಎಸ್ಪೆಷಲಿ ಆ ಸಬಾಸ್ಕಿ ಸೊಪ್ಪು ಹಾಕಿರೋದು ಬಾಯಲ್ಲಿ ಎಷ್ಟು ಚೆನ್ನಾಗಿ ಆರಾಮ ಬರ್ತಾಯಿದೆ ಅಂತಂದರೆ ರಿಯಲಿ ಆ ಸಬಾಸ್ಕಿ ಸೊಪ್ಪು ಹಾಕಿರೋದು ಆ್ಯಡ್ ಅನ್ ಅಡ್ವಾಂಟೇಜ್ ಸರ್ ಆಗಿದೆ ಪಲ್ಯಕ್ಕೆ. ನಾರ್ಮಲಿ ದಾವಣಗೆರೆ ಬೆಣ್ಣೆ ದೋಸೆ ಪಲ್ಯಗಳು ನೋಡಿದ್ರೆ ಕಲರ್ಲೆಸ್ ಆಗಿರುತ್ತೆ, ಬರೀ ಈರುಳ್ಳಿ ಮತ್ತು ಆಲೂಗಡ್ಡೆ ಆಗಿರುತ್ತೆ. ಬಟ್ ಇಲ್ಲಿ ದೋಸೆ ಆಫ್ ದಾವಣಗೆರೆಯಲ್ಲಿ ಆಲೂಗಡ್ಡೆ ಪಲ್ಯ ಜೊತೆ ದೇವ್ ಆ್ಯಡೆಡ್ ಸಬಾಸ್ಕಿ ಸೊಪ್ಪು, ಅಡಿಷನಲ್ ಅಡ್ವಾಂಟೇಜ್ ಆಗಿದೆ, ಅಷ್ಟೇ ಚೆನ್ನಾಗಿ ಟೇಸ್ಟ್ ಕೂಡ ಕೊಡ್ತಾ ಇದೆ. ಸೊ ಗೈಸ್, ದೋಸೆ ಆಫ್ ದಾವಣಗೆರೆಗೆ ಬಂದರೆ ಬೆಣ್ಣೆ ದೋಸೆ, ಅದು ಟ್ರೆಡಿಷನಲ್ ಬೆಣ್ಣೆ ದೋಸೆ ಈಸ್ ಎ ಮಸ್ಟ್. ಅದರಲ್ಲೂ ಚಟ್ನಿ ಪಲ್ಯನ ಚೆನ್ನಾಗಿ ಹಾಕ್ಸ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿ. ಈಗ ದಾವಣಗೆರೆಯ ಟ್ರೆಡಿಷನಲ್ ಬೆಣ್ಣೆ ದೋಸೆನ ಟೇಸ್ಟ್ ಮಾಡಾಯಿತು, ಈಗ ಬೆಣ್ಣೆ ಮಸಾಲೆ ದೋಸೆನ ಟೇಸ್ಟ್ ಮಾಡೋಣ. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನಂತಂದರೆ ಆಬ್ವಿಯಸ್ಲಿ ಜಾಸ್ತಿ ಬೆಣ್ಣೆ ಹಾಕೇ ಇದ್ದಾರೆ, ಅದ್ರ ಜೊತೆಗೆ ಒಳಗಡೆ ಸ್ಪೆಷಲ್ ಮಸಾಲೆ ಹಚ್ಚಿದ್ದಾರೆ. ಇವರ ಸ್ಪೆಷಲ್ ಆ ಮಸಾಲೆ ಇವರೇ ಪ್ರಿಪೇರ್ ಮಾಡೋದು ಬೆಣ್ಣೆ ಮಸಾಲೆ. ಸೊ ಅದು ಕೂಡ ಮಸಾಲೆ ಜೊತೆ ಟೇಸ್ಟ್ ಮಾಡೋಣ. ಒಳಗಡೆ ಪಲ್ಯನೂ ಕೂಡ ಕೊಟ್ಟಿದ್ದಾರೆ ಜೊತೆಗೆ. ಚಟ್ನಿ, ದೋಸೆ, ಪಲ್ಯ ಜೊತೆಗೆ ಆ ಮಸಾಲೆ, ಒಟ್ಟಿಲಿ ನಾಲ್ಕು ಕಾಂಬಿನೇಷನ್. ನೀವು ಒಂದ್ಸಲಿ ಚೀವ್ ಮಾಡ್ತಿದ್ದಂಗೆ ಬೆಣ್ಣೆ ಫಸ್ಟ್ ಅಂತ ಒಳಗಡೆ ಹೋಗ್ತಾ ಇದೆ, ಜೊತೆಗೆ ಪಲ್ಯ, ಚಟ್ನಿ, ಆ ಜೊತೆಗೆ ಮಸಾಲೆ. ಎಷ್ಟು ಕ್ಲಿಯರ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ಆ ಟ್ರೆಡಿಷನಲ್ ಬೆಣ್ಣೆ ದೋಸೆಗೂ ಮತ್ತು ಈ ಬೆಣ್ಣೆ ಮಸಾಲೆ ದೋಸೆಗೆ ಅಂತಂದರೆ ಆ ತಿಂದೇ ನೀವು ಅನುಭವಿಸ್ಬೇಕು ಅನ್ಕೋಬೋದು. ಏನು ಎರಡು ಒಂದೇ ಎಕ್ಸ್ಟ್ರಾ ಚಟ್ನಿ ಹಚ್ಚಿದ್ದಾರೆ ಅಂತ ಇಲ್ಲ, ಆ ಮಸಾಲೆಗಿರೋ ಟೇಸ್ಟು ಡೆಫಿನೆಟ್ಲಿ ಅದು ಆ್ಯಡ್ ಅನ್ ಅಡ್ವಾಂಟೇಜ್ ಆಗ್ತಿದೆ. ಜೊತೆಗೆ ಆ ಸಬಾಸ್ಕಿ ಸೊಪ್ಪು, ಕೆಲವು ಬೆಂಗಳೂರು ಕಡೆ ಅದನ್ನು ಸಬ್ಬಕ್ಕಿ ಸೊಪ್ಪು ಅಂತಾರೆ, ಇಲ್ಲಿ ಶಿವಮೊಗ್ಗದ ಕಡೆ ಅದನ್ನು ಸಬಾಸ್ಕಿ ಸೊಪ್ಪು ಅಂತ ಕರಿತೀವಿ. ಅದಕ್ಕಿರೋ ಅಷ್ಟು ಅರೋಮ ಎಕ್ಸಲೆಂಟ್, ಅದು ಹಾಕಿರೋದು ಎಷ್ಟು ಅಡ್ವಾಂಟೇಜಾಗಿ ಕಾಣಿಸ್ತದೆ ಅಂದರೆ ಬಾಯಲ್ಲೆಲ್ಲ ಅದರದೇ ಅರೋಮ. ಲಾಸ್ಟಿಗೆ ತಿಂತಾ ಇದ್ರೆ ಆ ಚಟ್ನಿ ಬೆಣ್ಣೆ ಮಸಾಲೆ ದೋಸೆ, ಆ ಡೆಫಿನೆಟ್ ರೆಕಮೆಂಡೇಷನ್ ಆ್ಯಟ್ ದೋಸೆ ಆಫ್ ದಾವಣಗೆರೆ. ಆ ದೋಸೆಗೆ ಹಚ್ಚಿರೋ ಮಸಾಲೆ ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಿ ಬರ್ತಿದೆ. ಇನ್ನೊಂದು ತುತ್ತು ತಗೋಣ. ಮಸಾಲೆ ಮಾತ್ರ ಎಕ್ಸಲೆಂಟ್. ಈಗ ಎರಡು ದೋಸೆ ಟೇಸ್ಟ್ ಮಾಡಾಯಿತು, ಈಗ ಮೂರನೇದಕ್ಕೆ ಹೋಗೋಣ. ಅದು ಬೆಣ್ಣೆ ಓಪನ್ ದೋಸೆ. ನಾರ್ಮಲಿ ದಾವಣಗೆರೆ ಬೆಣ್ಣೆ ದೋಸೆಗಳಿಗೆ ಹೋದರೆ ಈ ಮೂರು ದೋಸೆಗಳು ಸಿಗೋದು ಕಾಮನ್ನು, ಒಂದು ಅವ್ರ ಟ್ರೆಡಿಷನಲ್ ಬೆಣ್ಣೆ ದೋಸೆ, ಇನ್ನೊಂದು ಬೆಣ್ಣೆ ಮಸಾಲೆ ದೋಸೆ, ಮತ್ತು ಓಪನ್ ದೋಸೆ. ಬಟ್ ಓಪನ್ ದೋಸೆಗೆ ಅದರದೇ ಆದ ಅಭಿಮಾನಿಗಳಿದ್ದಾರೆ. ಸೊ ನೌ ವಿ ಆರ್ ಗೋಯಿಂಗ್ ಟು ಟೇಸ್ಟ್ ಓಪನ್ ದೋಸೆ ಆಫ್ ದೋಸೆ ಆಫ್ ದಾವಣಗೆರೆ. ಮೇಲ್ಗಡೆ ಸಾಕಷ್ಟು ಚಟ್ನಿ ಪುಡಿನ ಹಾಕಿದ್ದಾರೆ, ಚಟ್ನಿ, ಬೆಣ್ಣೆ, ಪಲ್ಯ, ಮತ್ತು ಕೆಳಗಡೆ ಚಟ್ನಿ ಪುಡಿಯಲ್ಲಿ ಪೂರ್ತಿ ಮುಳುಗಿಸಿದ್ದಾರೆ ದೋಸೆನ. ಅಗೇನ್ ಆ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿದೆ, ಮೇಲ್ಗಡೆ ಚಟ್ನಿ ಪುಡಿ
ಮತ್ತು ಇಲ್ಲಿ ಮತ್ತೆ ನಿಮಗೆ ನಾಲ್ಕು ಫ್ಲೇವರ್, ಒಂದು ದೋಸೆ, ಇನ್ನೊಂದು ಚಟ್ನಿ ಪುಡಿ, ಇನ್ನೊಂದು ಚಟ್ನಿ, ಇನ್ನೊಂದು ಪಲ್ಯ. ಅದ್ಭುತ, ಬಹಳ ಚೆನ್ನಾಗಿದೆ. ಎಸ್ಪೆಷಲಿ ಅಗೇನ್ ಆ ಚಟ್ನಿ ಪುಡಿ ಹಾಕಿರೋದು ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತಿದೆ ದೋಸೆ ಚಟ್ನಿ ಪಲ್ಯ ಜೊತೆ. ಎಸ್, ಅಗೇನ್ ಯು ಕ್ಯಾನ್ ಡೆಫಿನೆಟ್ಲಿ ಆರ್ಡರ್ ಓಪನ್ ದೋಸೆ ಆಟ್ ದೋಸೆ ಆಫ್ ದಾವಣಗೆರೆ. ಈಗ ನಾವು ಟೇಸ್ಟ್ ಮಾಡೋಕೆ ಹೊರಟಿರೋದು ದೋಸೆ ಆಫ್ ದಾವಣಗೆರೆಯ ಎರಡು ಸ್ಪೆಷಲ್ ದೋಸೆಗಳು, ಒಂದು ಬೆಣ್ಣೆ ಈರುಳ್ಳಿ ದೋಸೆ ಮತ್ತು ಇನ್ನೊಂದು ಬೆಣ್ಣೆ ಪಾಲಕ್ ದೋಸೆ. ಮೊದಲು ಈರುಳ್ಳಿ ದೋಸೆನ ಟೇಸ್ಟ್ ಮಾಡೋಣ. ಇದು ಸ್ಪೆಷಲ್ಲಿ ಓನರೇ ರೆಕಮೆಂಡ್ ಮಾಡಿಕೊಟ್ಟಿರೋ ದೋಸೆ, ಒಂದು ಬೆಣ್ಣೆ ಈರುಳ್ಳಿ ದೋಸೆ, ಇನ್ನೊಂದು ಬೆಣ್ಣೆ ಪಾಲಕ್ ದೋಸೆ. ಫಸ್ಟ್ ಬೆಣ್ಣೆ ಈರುಳ್ಳಿ ದೋಸೆನ ಟೇಸ್ಟ್ ಮಾಡೋಣ. ಸಾಕಷ್ಟು ಈರುಳ್ಳಿ ಹಾಕಿದ್ದಾರೆ, ಅಗೇನ್ ನನ್ನ ಫೇವ್ರೇಟ್, ಸಬಾಸ್ಗೆ ಸೊಪ್ಪು ಹಾಕಿದ್ದಾರೆ ಕೆಳಗಡೆ. ದೋಸೆ ಕೆಳಗಡೆ ಸಖತ್ತಾಗಿ ರೋಸ್ಟ್ ಮಾಡಿದ್ದಾರೆ, ಮತ್ತು ಮೇಲುಗಡೆ ಆನಿಯನ್ ಕೂಡ ಸಖತ್ತಾಗಿ ರೋಸ್ಟ್ ಆಗಿದೆ. ಬೆಣ್ಣೆ ಹಾಕಿರೋದ್ರಿಂದ ಸ್ವಲ್ಪ ಮೆತ್ತಗಾಗಿದೆ, ಅಂದರೆ ಆ ಈರುಳ್ಳಿ ಪೂರ್ತಿ ಬೆಣ್ಣೆನೆಲ್ಲ ಎಳ್ಕೊಂಬಿಟ್ಟಿದೆ, ಅಂದರೆ ಸೋಕಾಗಿದೆ ಈರುಳ್ಳಿ ಎಲ್ಲ ಬೆಣ್ಣೆಯಲ್ಲಿ. ಇಲ್ಲಿ ನಿಮ್ಗೆ ಮತ್ತೆ ಅಗೇನ್ ನಾಲ್ಕು ಫ್ಲೇವರ್ಸು, ದೋಸೆ, ಅದಕ್ಕೆ ಹಾಕಿರೋ ಈರುಳ್ಳಿ, ಚಟ್ನಿ, ಪಲ್ಯ. ಆ ಬೆಸ್ಟ್ ರೆಕಮೆಂಡೇಶನ್ ಫ್ರಮ್ ದ ಓನರ್. ಬಂದರೆ ಬೆಣ್ಣೆ ದೋಸೆ ಆಬ್ವಿಯಸ್ಲಿ ತಿಂದೇ ತಿಂತೀರಾ, ಜೊತೆಗೆ ಆನಿಯನ್ ದೋಸೆನ ಕೂಡ ಟ್ರೈ ಮಾಡಿ. ನಾರ್ಮಲ್ ನೀವು ನಾರ್ಮಲ್ಲಿ ಹೋಟ್ಲಲ್ಲಿ ಏನು ಟೇಸ್ಟ್ ಮಾಡ್ತಿರೋ ಅದಕ್ಕಿಂತ ಡೆಫಿನೆಟ್ಲಿ ಇದು ಡಿಫ್ರೆಂಟಾಗಿದೆ. ಆ ಆನಿಯನ್ನು, ಆ ದೋಸೆ, ಅದಕ್ಕೆ ಹಾಕಿರೋ ಸಬಾಸ್ಗೆ ಸೊಪ್ಪು, ಪಲ್ಯ, ಚಟ್ನಿ, ಅ ಪರ್ಫೆಕ್ಟ್ ಕಾಂಬಿನೇಷನ್. ಈಗ ಅವರ ಸ್ಪೆಷಲ್ ರೆಕಮೆಂಡೇಶನ್ ಪಾಲಕ್ ದೋಸೆ, ಪಾಲಕ್ ಬೆಣ್ಣೆ ದೋಸೆ. ಇದು ಅವರು ಸ್ಪೆಷಲಾಗಿ ರೆಕಮೆಂಡ್ ಮಾಡಿದ್ರು ಸರ್, ಇದು ಟೇಸ್ಟ್ ಮಾಡಲೇಬೇಕು, ನೀವು ಜನಗಳಿಗೆ ಹೇಳಲೇಬೇಕು ಟೇಸ್ಟ್ ಬಗ್ಗೆ ಅಂತ. ಅಗೇನ್ ಪಾಲಕ್ ಪನ್ನೀರ್ ದೋಸೆ. ನೀವು ಪಾಲಕ್ ಪನ್ನೀರ್ ತಿಂದಿದ್ದೀರಾ, ಪಾಲಕ್ ಪನ್ನೀರ್ ಪಲ್ಯ ತಿಂದಿದ್ದೀರಾ, ಪಾಲಕ್ ಪನ್ನೀರ್ ದೋಸೆ ತಿನ್ನಬೇಕು ಅಂದರೆ ನೀವು ದೋಸೆ ಆಫ್ ದಾವಣಗೆರೆಗೆ ಬರಬೇಕು. ಇದು ದಾವಣಗೆರೆಯಲ್ಲೂ ಕೂಡ ನಿಮಗೆ ಇದು ಸಿಗೋದು ಡೌಟ್. ಸೊ ಅಗೇನ್ ದೋಸೆ ತೊಗೊಂಡಿದ್ದೀನಿ. ಅಗೇನ್ ಇಲ್ಲಿ ನಿಮಗೆ ಐದು ಟೇಸ್ಟು, ಒಂದು ದೋಸೆ, ಇನ್ನೊಂದು ಪಾಲಕ್ದು, ಇನ್ನೊಂದು ಪನ್ನೀರ್ದು, ಇನ್ನೊಂದು ಪಲ್ಯದ್ದು, ಇನ್ನೊಂದು ಚಟ್ನಿದು. ಪರ್ಫೆಕ್ಟಾಗಿ ಕೂರ್ತಾ ಇದೆ ಕಾಂಬಿನೇಷನು. ನಾರ್ಮಲಿ ನಾವೇನು ಎಕ್ಸ್ಪ್ಲೇನ್ ಮಾಡೋಕೆ ಹೋಗ್ತೀವಿ ಆ ಕಾಂಬಿನೇಷನ್ ಜೊತೆ ಕಾಂಪ್ಲಿಮೆಂಟ್ ಆಗೋಲ್ಲ, ಬಟ್ ಇಲ್ಲಿ ಆ ಪಾಲಕ್ ಪನ್ನೀರು, ಪಲ್ಯ, ಚಟ್ನಿ ಮತ್ತು ದೋಸೆ ಜೊತೆ ಪರ್ಫೆಕ್ಟಾಗಿ ಕಾಂಪ್ಲಿಮೆಂಟ್ ಆಗ್ತಾಯಿದೆ. ನಿಮಗೆಲ್ಲೂ ಬರೀ ಪಾಲಕ್ ತಿಂತಾ ಇದ್ದೀನಿ ಅಥವಾ ಪಲ್ಯ ತಿಂತಾ ಇದ್ದೀನಿ ಅಥವಾ ಚಟ್ನಿ ತಿಂತಾ ಇದ್ದೀನಿ ಅಂತ ಅನ್ಸೋದೇ ಇಲ್ಲ, ಚೆನ್ನಾಗಿ ಕೂತಿದೆ ಕಾಂಬಿನೇಷನು. ಆ ಡೆಫಿನೆಟ್ಲಿ ಆ ಮಸ್ಟ್ ಟ್ರೈ ಬೆಣ್ಣೆ ಪಾಲಕ್ ದೋಸೆ ಆ್ಯಟ್ ದೋಸೆ ಆಫ್ ದಾವಣಗೆರೆ. ಏನಪ್ಪ ನಿಂದಿದೆಲ್ಲ ರೆಕಮೆಂಡ್ ಮಾಡ್ತಾ ಇದೆಯಾ ಅಂತ ಕೇಳ್ಬೋದು ನೀವು. ಆ ಥರ ಇದೆ ಎಲ್ಲ ದೋಸೆಗಳು, ಬೆಣ್ಣೆ ದೋಸೆ, ಬೆಣ್ಣೆ ಮಸಾಲೆ ದೋಸೆ, ಬೆಣ್ಣೆ ಆನಿಯನ್ ದೋಸೆ, ಬೆಣ್ಣೆ ಓಪನ್ ದೋಸೆ, ಬೆಣ್ಣೆ ಪಾಲಕ್ ದೋಸೆ. ಪರ್ಫೆಕ್ಟಾಗಿದೆ, ಎಲ್ಲ ಟೇಸ್ಟು ತುಂಬ ಚೆನ್ನಾಗಿದೆ. ಬನ್ನಿ ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ ಆ್ಯಟ್ ದೋಸೆ ಆಫ್ ದಾವಣಗೆರೆ ಶಿವಮೊಗ್ಗದಲ್ಲಿ. ಈಗ ಮಾಲೀಕರೊಂದಿಗೆ ಮಾತುಕತೆ. ನಾನು ಈ ಮುಂಚೆ ಬೀರೂರು, ಅದಾದಮೇಲೆ ಮೈಸೂರು, ಬೆಂಗಳೂರಲ್ಲ ಸ್ವಲ್ಪ ಬ್ರಾಂಚಸ್ನೆಲ್ಲ ಮಾಡಿದ್ದೆ, ನನಗೆಲ್ಲ ಅಂಥ ಯಶಸ್ಸೇನು ಕಾಣಲಿಲ್ಲ. ಸೊ ಒಂದು ಎರಡು ಮೂರು ಕಡೆ ಕಂಡ್ರೂ ಮತ್ತೆ ಅದು ಬೇಗ ಫೇಲ್ಯೂರ್ ಆಗಿಬಿಟ್ಟಿತ್ತು. ಅದಾದಮೇಲೆ ನನಗೆ ಒಂದು ಇಬ್ಬರು ಮೂರು ಹೇಳಿದ್ರು ಶಿವಮೊಗ್ಗದಲ್ಲಿ ಮಾಡಿ ಒಳ್ಳೆ ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ ಅಂತಂದರು. ಸೊ ಅದಾದಮೇಲೆ ನಾನು ಇಲ್ಲಿ ಬಂದು ಶಿವಮೊಗ್ಗದಲ್ಲಿ ಬಂದು ಒಂದು ಒಳ್ಳೆ ಜಾಗ ನೋಡಿ ಇಲ್ಲಿ ಬಂದು ಹೋಟೆಲ್ನ ಪ್ರಾರಂಭ ಮಾಡಿ ಈಗ ಒಂದು 4-5 ತಿಂಗಳಾಯಿತು. ನನಗೆ ಒಳ್ಳೆ ಯಶಸ್ಸು ಸಿಕ್ಕಿದೆ, ಭಾಳ ಚೆನ್ನಾಗಿರೋ ಒಳ್ಳೆ ಕಸ್ಟಮರ್ಗಳು ಸಹ ಭಾಳ ಚೆನ್ನಾಗಿ ಒಳ್ಳೆ ಕಸ್ಟಮರ್ ಇದ್ದಾರೆ ಇಲ್ಲಿ. ಅದಾದಮೇಲೆ ಯಾರೂ ತೊಂದರೆ ಕೊಡೋದಾಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ ಕಸ್ಟಮರ್ಗಳಾಗಲಿ ಏನಿದಿಲ್ಲ. ಬಟ್ ಕಸ್ಟಮರ್ ಆಗಲಿ ತುಂಬ ವೆಯ್ಟ್ ಮಾಡಿ ದೋಸೆ, ನಮ್ಮ ಆ್ಯಕ್ಚುಲಿ ರಶ್ ಇದ್ದಾಗೆಲ್ಲ ಒಂದು 1/2 ಗಂಟೆಗಳ ಕಾಲ ವೆಯ್ಟ್ ಮಾಡಬೇಕಾಗುತ್ತೆ, ವೆಯ್ಟ್ ಮಾಡಿ ತಿಂದ್ಬಿಟ್ಟು ಹೋಗ್ತಾರೆ, ಏನು ತೊಂದರೆ ಇಲ್ಲ. ನಾವು ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧ್ಯವಾದ ಮಟ್ಟಿಗೆ ಸೌದೆ ಒಲೆಯಲ್ಲಿ ಮಾಡಿಕೊಡ್ತೀವಿ. ನೀವು ಬೇರೆ ಕಡೆಯೆಲ್ಲ ಹೋದಾಗ ನಿಮಗೆ ಗ್ಯಾಸಲ್ಲಿ ಮಾಡಿಕೊಡ್ತಾರೆ ಸರ್. ಈ ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ಇದನ್ನು ಸೌದೆ ಒಲೆಯಲ್ಲಿ ಮಾಡಿದ್ರೇ ಒಂದು ಟೇಸ್ಟು, ಒಂದು ಅದಕ್ಕೆ ಅದದಾದ ಒಂದು ರುಚಿ ಇರುತ್ತೆ. ಸೊ ಅದರಿಂದ ನಾವು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅಂತೇಳಿ ಅದೇ ಸೌದೆ ಒಲೆಯಲ್ಲೇ ನಾವು ದೋಸೆ ಮಾಡ್ತಾ ಇದ್ದೀವಿ. ಭಾಳ ಚೆನ್ನಾಗಿದೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಇದೇ ರೀತಿ ನಡೀಬೇಕನ್ನೋದೇ ನಮ್ಮ ವಿಷಯ. ದಯವಿಟ್ಟು ಯಾರು ಬೇರೆ ಕಡೆ ಎಲ್ಲೆಲ್ಲಿ ದೋಸೆ ತಿಂದಿರೋ ಗೊತ್ತಿಲ್ಲ, ಒಂದ್ಸತಿ ದೋಸೆ ಆಫ್ ದಾವಣಗೆರೆ ನಮ್ಮ ಹೋಟ್ಲಲ್ಲಿ ಬಂದು ಒಂದ್ಸತಿ ಟೇಸ್ಟ್ ನೋಡಿ. ನಾವಿಲ್ಲಿ ಬರೀ ದೋಸೆ ಅಷ್ಟೇ ಮಾಡಲ್ಲ ಸರ್, ದೋಸೆ ಜೊತೆಗೆ ತಟ್ಟೆ ಇಡ್ಲಿ, ಉದ್ದಿನ ವಡೆ, ಅದಾದಮೇಲೆ ಪಡ್ಡು, ಬಟ್ರ್ ಬೆಣ್ಣೆ ಪಡ್ಡು, ತುಪ್ಪದ ಪಡ್ಡು, ಗೀ ಪಡ್ಡು, ಈ ಥರ ಎಲ್ಲ ಹಲವಾರು ಐಟಮ್ಗಳನ್ನೂ ಸಹ ಮಾಡ್ತೇವೆ ಇಲ್ಲಿ. ಅದಾದಮೇಲೆ ಸಂಜೆ ಆಯಿತು ಅಂದರೆ ಮಂಡಕ್ಕಿ ಮಿರ್ಚಿ, ಗಿರ್ಮಿಟ್ಟು, ನಮ್ಮ ದಾವಣಗೆರೆ ಸ್ಪೆಷಲ್ ಮಿರ್ಚಿ ಎಲ್ಲದೂ ಮಾಡ್ತೀವಿ. ಹೆಲೋ ಫುಡ್ ಲವರ್ಸ್, ಈ ಕತೆ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ.
ದೋಸೆ ಆಫ್ ದಾವಣಗೆರೆಗೆ ಬನ್ನಿ, ದೋಸೆನ ಟ್ರೈ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಂ, ಇಲ್ಲಿ ಬಂದಮೇಲೆ ಟೀ ಕುಡಿಯೋದು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಮತ್ತೊಂದು ಕಥೆಯೊಂದಿಗೆ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.